ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ, ಒಂದು ಈರುಳ್ಳಿ, ಕಾಲು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಹಾಕ್ಬೋದು, ಆಪ್ಷನಲ್. ಮತ್ತಿಲ್ಲಿ ಆಯಿಲ್ ತಗೊಂಡಿದ್ದೀನಿ, ಉದ್ದಿನ ಬೇಳೆ 3 ಸ್ಪೂನು, ಕಡಲೆಬೇಳೆ 3 ಸ್ಪೂನು, ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟು ಒಂದು ಅರ್ಧ ಸ್ಪೂನ್, ಅರಿಶಿನ ತಗೊಂಡಿದ್ದೀನಿ 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಸಾಸಿವೆ. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಎರಡನ್ನೂ ತಗೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ, ಎರಡನ್ನೂ ಹಾಕ್ತಾಯಿದ್ದೀನಿ. ಕಲರ್ಗೋಸ್ಕರ ಒಣಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಎರಡನ್ನೂ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಈರುಳ್ಳಿಯನ್ನು ಹಾಕಬೇಕು, ಈರುಳ್ಳಿ ಕೆಂಪಾಗಿ ಹುರಿದ ನಂತರ ಇಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ, ಟೊಮೊಟೊನ ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಟರ್ಮರಿಕ್ ಪೌಡರನ್ನು ಅಂದರೆ ಅರಿಶಿನ ಪೌಡರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಹಸಿ ಬಟಾಣಿನ 1 ಕಪ್ ತೊಗೊಂಡಿದ್ದೀನಿ, ಏಕೆಂದರೆ ನಾನಿಲ್ಲಿ ಸಪ್ರೇಟಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ನೀವು ಒಗ್ಗರಣೆ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆನೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಚಿತ್ರಾನ್ನ ತಿಂದು ಬೇಜಾರಾದಾಗ ಈ ರೀತಿ ನಾವು ಯಾವುದಾದ್ರೂ ಒಂದು ವೆಜಿಟೇಬಲ್ ಹಾಕ್ಕೊಂಡು ಈ ರೀತಿ ಚಿತ್ರಾನ್ನ ಮಾಡ್ಕೋಬೋದು. ಇಲ್ಲಿ ಹಸಿ ಬಟಾಣಿಯನ್ನು ನಾನು ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಎಲ್ಲ ಚೆನ್ನಾಗಿ ಕಲಸಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ನಂತರ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಲರ್ಫುಲ್ಲಾದ ಚಿತ್ರಾನ್ನ ರೆಡಿಯಾಗಿದೆ, ಹಸಿ ಬಟಾಣಿಯಿಂದ ಮಾಡಿದಂಥ ಚಿತ್ರಾನ್ನ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹೊಸದಾಗಿ ಯಾರು ನೋಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಹೇಳ್ತಾ